ಸುರಿಯುತ್ತಿರುವ ಮಳೆಗೆ ನವಲಗುಂದ ಹಾಗೂ ಅಣ್ಣಿಗೇರಿ ತತ್ತರ. ನಿನ್ನೆ ಸಾಯಂಕಾಲ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ನವಲಗುಂದ ಹಾಗೂ ಅಣ್ಣಿಗೇರಿ ತಾಲೂಕುದಾದ್ಯಂತ ಹಳ್ಳಕೊಳ್ಳಗಳು ತುಂಬಿ ನಗರ ಮತ್ತು ಹಳ್ಳಿಗಳಲ್ಲಿ ನೀರು ಊರೊಳಗೆ ನುಗ್ಗಿ ನೂರಾರು ಮನೆಗಳು ಸಂಪೂರ್ಣ ನಾಶವಾಗಿವೆ ಮತ್ತು ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ರೈತರು ಕಂಗಾಲಾಗಿ ತಲೆ ಮೇಲೆ ಕೈಹೊತ್ತು ಕುಳಿತಿದ್ದಾರೆ. ಇನ್ನು ಮಳೆಗೆ ಹಾಗೂ ಪ್ರವಾಹದ ರಭಸಕ್ಕೆ ರಸ್ತೆಗಳೆಲ್ಲ ಕೊಚ್ಚಿ ಹೋಗಿ ಸಾಕಷ್ಟು ಪ್ರಮಾಣದ ಆಸ್ತಿಪಾಸ್ತಿ ಹಾನಿಯಾಗಿದ್ದು, ಪ್ರವಾಹದ ಹಿನ್ನೆಲೆಯಿಂದಾಗಿ ನಿನ್ನೆ ನವಲಗುಂದ ತಾಲೂಕು ಮಾಜಿ ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಅವರು ಶಿರಗುಪ್ಪೆ ಹಾಗೂ ಭದ್ರಾಪುರ ಗ್ರಾಮದಲ್ಲಿ ಹರಿಯುವ ಬೆಣ್ಣೆಹಳ್ಳ ವೀಕ್ಷಿಸಿ ನಂತರ ಅಣ್ಣಿಗೇರಿ ನಗರಕ್ಕೆ ಭೇಟಿ ನೀಡಿ ಮಳೆಯಿಂದ ಆದ ಅವಾಂತರವನ್ನು ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಅಣ್ಣಿಗೇರಿ ನಗರದ ಸುರಕೋಟ್ ಪ್ಲಾಟ್ನಲ್ಲಿ ಮಳೆ ನೀರು ಹೊಕ್ಕಿದ ಕಾರಣ ಅಲ್ಲಿನ ನಿವಾಸಿಗಳು ಅಣ್ಣಿಗೇರಿ ಹಾಗೂ ನವಲಗುಂದ ರಸ್ತೆಯನ್ನು ಬಂದ್ ಮಾಡಿ ರಸ್ತೆಯ ಮೇಲೆ ಗ್ಯಾಸ್ ಉಪಯೋಗವನ್ನು ಮಾಡಿ ಊಟ ಮಾಡಿಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು. ಪ್ರತಿಭಟನಾಕಾರರಿಗೆ ಮಾಜಿ ಶಾಸಕರಾದ ಕೋನರೆಡ್ಡಿ ಅವರು ಸಾಂತ್ವನ ಹೇಳಿದರು. ವರದಿ ಪರಮೇಶ್ವರ್, ತಿರ್ಲಾಪುರ್, ನವಲಗುಂದ ಗ್ರಾಮೀಣ, ವರದಿಗಾರರು.